ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೋಕ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೇ, ನಮ್ಮ ರಾಜ್ಯ ಸರ್ಕಾರದಿಂದ ರೈತ ಸಮುದಾಯಕ್ಕೆ ಸಾಲ ಮನ್ನಾ ಕುರಿತು ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿನ ಈ ಒಂದೇ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸರಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಚಾನೆಲ್ಗೆ. ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ, ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು. ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ನಮ್ಮ ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ರೈತ ಸಮುದಾಯಕ್ಕೆ ಹಲವಾರು ಭರ್ಜರಿ ಯೋಜನೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಹೌದು ಫ್ರೆಂಡ್ಸ್, ನಮ್ಮ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ನೀಡುತ್ತಾ ಇರುವ ಪ್ರತಿಯೊಂದು ರೈತ ಯೋಜನೆಗಳಿಗೆ ಹಲವಾರು ಒಂದು ಹೆಚ್ಚುವರಿಯಾಗಿ ಹಣವನ್ನು ಬಿಡುಗಡೆ ಮಾಡುತ್ತೆ. ಅಂದರೆ ಬೆಂಬಲ ಬೆಲೆ ಆಗಿರ್ಬೋದು, ಕಿಸಾನ್ ಸಮ್ಮಾನ ಆಗಿರ್ಬೋದು, ಬೆಳೆ ವಿಮೆ ಆಗಿರ್ಬೋದು, ಯಾವುದೇ ಯೋಜನೆ ನಮ್ಮ ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದಾಗ ಅಂಥವರಿಗೆ ನಮ್ಮ ರಾಜ್ಯ ಸರ್ಕಾರದಿಂದಲೂ ಕೂಡ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಗೆಳೆಯರಿವಾಗ ಇದೇ ಕುರಿತು ತುಂಬಾ ಜನ ರೈತರಿಗೆ ಸಾಲ ಮನ್ನಾ ಕುರಿತು ನಮ್ಮ ರಾಜ್ಯ ಸರ್ಕಾರದಿಂದ ಇವಾಗ ಮತ್ತೊಂದು ಮುಖ್ಯವಾದ ಮಾಹಿತಿ ಅಂತಲೇ ಹೇಳಬಹುದು. ಹೌದು ಫ್ರೆಂಡ್ಸ್, ಇದುವರೆಗೂ ಕೆಲವೊಂದು ರೈತರ ಸಾಲ ಮನ್ನಾ ಬಾಕಿ ಉಳಿದಿರುವ ಮಾಹಿತಿಯನ್ನು ನಮ್ಮ ರಾಜ್ಯ ಸರ್ಕಾರ ಇವಾಗ ತೆಗೆದುಕೊಂಡು ಬಂದಿದೆ. 2018 ರಾಜ್ಯ ಸರ್ಕಾರ ಘೋಷಿಸಿದ್ದ ರೈತರ 1 ಲಕ್ಷವರೆಗಿನ ಸಾಲ ಮನ್ನಾ ಹಣ ಬಹುತೇಕ ಇದುವರೆಗೂ ರೈತರ ಖಾತೆಗೆ ತಲುಪಿಲ್ಲ. ಇನ್ನೂ ಸರಿಸುಮಾರು 12.50 ಕೋಟಿ ರೂಪಾಯಿಗಳು ರೈತರಿಗೆ ಬರಬೇಕಾಗಿರುವ ಮಾಹಿತಿಯನ್ನು ಸಹಕಾರ ಸಂಘಗಳು ಇವಾಗ ನೀಡಿದೆ ಫ್ರೆಂಡ್ಸ್. ಹೌದು ಗೆಳೆಯರೇ, ಇದು ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಇದ್ದಾಗ ಈ ಒಂದು ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ರು. ಇನ್ನು ಹಲವಾರು ರೈತರ ಸಾಲ ಕೂಡ 1 ಲಕ್ಷ ರೂಪಾಯಿವರೆಗಿನ ಮನ್ನಾ ಕೂಡ ಮಾಡಿದ್ರು ಅಂದಿನ ಮುಖ್ಯಮಂತ್ರಿಯಾದ HD ಕುಮಾರಸ್ವಾಮಿ ಅವರು ಫ್ರೆಂಡ್ಸ್. ಆದರೆ ಉತ್ತರ ಕರ್ನಾಟಕದ ಸರಿಸುಮಾರು ಹಲವಾರು ರೈತರಿಗೆ ಈ ಒಂದು ಯೋಜನೆಗಳ ಲಾಭ ಸಿಕ್ಕಿಲ್ಲ ಎನ್ನುವ ಮಾಹಿತಿ ಕೂಡ ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ಈ ಒಂದು ಸಮಸ್ಯೆಗೆ ಮುಖ್ಯವಾದ ಕಾರಣ ಏನಂದ್ರೆ ರೈತರ ಒಂದು ದಾಖಲೆಗಳ ಗೊಂದಲ, ಮತ್ತೊಂದು ತಾಂತ್ರಿಕ ಅಡಚಣೆ ಅಂತಲೇ ಹೇಳಬಹುದು. ಹೌದು ಫ್ರೆಂಡ್ಸ್, ಎಲ್ಲ ಒಂದು ದಾಖಲೆಗಳ ಗೊಂದಲ ಆಗಿರ್ಬೋದು ಮತ್ತು ತಾಂತ್ರಿಕ ಅಡಚಣೆಯ ಒಂದು ಕಾರಣದಿಂದಾಗಿ ಹಣ ಇದುವರೆಗೂ ರೈತರ ಖಾತೆಗೆ ಬಿಡುಗಡೆ ಆಗಿಲ್ಲ ಎನ್ನುವ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್. ಈಗಾಗಲೇ ಬ್ಯಾಂಕ್ನ ಅಧಿಕಾರಿಗಳು ನೀಡುವ ಮಾಹಿತಿ ಪ್ರಕಾರ ಈ ಒಂದು ಗೊಂದಲಗಳಿಂದ ಅತಿ ದೊಡ್ಡ ಸಂಖ್ಯೆಯಲ್ಲಿ ರೈತರು ಈ ಒಂದು ಸೌಲಭ್ಯದಿಂದ ವಂಚಿತ ಕೂಡ ಆಗಿದ್ದಾರೆ ಫ್ರೆಂಡ್ಸ್. ಇನ್ನಿವಾಗ ಇದೇ ಕುರಿತು ಸಾಲವನ್ನು ನೀಡುವಾಗ ಪರಿಗಣಿಸಿದ ಒಂದು ದಾಖಲೆಯನ್ನು ಸಾಲ ಮನ್ನಾಗೆ ಪರಿಗಣಿಸಲು ಒಪ್ಪದಿರುವುದು ಸರಿಯಲ್ಲ. ದಾಖಲೆಯನ್ನು ಶೀಘ್ರವೇ ತಿದ್ದುಪಡಿಯನ್ನ ಮಾಡಿಕೊಂಡು ಈ ವೇಳೆ ಸಿಬ್ಬಂದಿ ಮಾಡಿರುವ ತಪ್ಪಿಗೆ ನಾವು ಶಿಕ್ಷೆ ಏಕೆ ಅನುಭವಿಸಬೇಕೆಂದು ಈಗಾಗಲೇ ಹಲವಾರು ರೈತರು ತಮ್ಮ ಒಂದು ಅಸಹನೆಯನ್ನು ಕೂಡ ತೋಡಿಕೊಂಡಿದ್ದಾರೆ ಫ್ರೆಂಡ್ಸ್. ಇನ್ನು ಬಾಕಿ ಇರುವ ಈ ಒಂದು ಸಾಲ ಮನ್ನಾ ಹಣ ಶೀಘ್ರವೇ ನಮ್ಮ ರಾಜ್ಯ ಸರ್ಕಾರ ರೈತರ ಖಾತೆಗೂ ಕೂಡ ಬಿಡುಗಡೆ ಕೂಡ ಮಾಡಲಿದೆ ಫ್ರೆಂಡ್ಸ್. ವಿಡಿಯೋ ಇತ್ತಿಗೆ ಇಷ್ಟಿತ್ತು. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ನೀವು ಕ್ಲಿಕ್ ಮಾಡಿದ್ರೆ ಮನೆಯಿಂದಲೇ ಬಿಸ್ನೆಸ್ ಕೂಡ ಮಾಡಬಹುದು. ಎಲ್ಲ ಮಾಹಿತಿಯನ್ನು ಹೇಳಿದ್ದೇನೆ ಫ್ರೆಂಡ್ಸ್. ಈಗಲೇ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ನೀವು ಮನೆಯಿಂದ ಹೇಗೆ ಬಿಸ್ನೆಸ್ ಮಾಡಬೇಕು, ಹೇಗೆ ಮನೆಯಿಂದಲೇ ಹಣವನ್ನು ಗಳಿಸಬೇಕು ಎಲ್ಲವನ್ನು ಕೂಡ ಹೇಳಿದ್ದೇನೆ. ಈಗಲೇ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.